ಮೂರು ಜಿಲ್ಲೆ, ನಾನು ಆ ಜಿಲ್ಲೆ ಈ ಜಿಲ್ಲೆ ಅಂತ ಹೇಳೋದಿಲ್ಲ, ಅಭಿವೃದ್ಧಿಯ ದೃಷ್ಟಿಯಿಂದ ಅತನಿ ರಾಯಬಾಗ್ ಕುಡ್ಚಿ ನಾನು ಎಂ ಎಲ್ ಸಿ ಇಲೆಕ್ಷನ್ನದಲ್ಲಿ ನಾನು ಓಡಾಡಿದ್ದೀನಿ. ಎಷ್ಟು ದೂರದಿಂದ ಅವರು ಇಲ್ಲಿ ಬರಬೇಕು, ಎಷ್ಟು ದೂರದಿಂದ ಬಂದು ತಮ್ಮ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರವನ್ನು ಕಂಡುಹಿಡ್ಕೊಳ್ಬೇಕು. ಭೇಟಿ ಆಗ್ತದೆ ಅಂತ ಅದಕ್ಕೆ ನೀವು ಬೆಂಬಲ ಕೊಡ್ತೀರಾ? ಖಂಡಿತವಾಗ್ಲೂ ಬೆಂಬಲ ಇದೆ ನಮ್ಮದು. ಮೂರು ಡಿಸ್ಟ್ರಿಕ್ಟ್ ಆಗಲೇಬೇಕು, ಅಭಿವೃದ್ಧಿ ದೃಷ್ಟಿಯಿಂದ ಪಕ್ಷಾತೀತವಾಗಿ ನಾವು ಬೆಂಬಲವನ್ನು ಘೋಷಿಸ್ತೀವಿ. ರಾಮನಗರ ಜಿಲ್ಲೆ ಇದ್ದಷ್ಟು ಬೆಳಗಾವಿ ತಾಲೂಕು ಇದೆ. ಖಂಡಿತವಾಗ್ಲೂ ಸರ್ಕಾರ ನಮ್ದು ಬಂದ ತಕ್ಷಣ, ಈಗಂತರೂ ಬೊಮ್ಮಾಯಿ ಸಾಹೇಬ್ರಿಗೆ ನಾನು ಈಗಾಗಲೇ ಒಂದು ಮನವಿ ಮಾಡಿದ್ದೀನಿ, ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಬೆಳಗಾವಿ ಗ್ರಾಮೀಣ ತಾಲೂಕಾನೆ ಮಾಡಿಕೊಂಡು ತಹಸೀಲ್ದಾರ್ ಆಫೀಸ್, ಸಬ್ ರಿಜಿಸ್ಟರ್ ಆಫೀಸ್, ಪ್ರತಿಯೊಂದು ಆಫೀಸ್ಗಳನ್ನು, ಪಿ ಡಬ್ಲ್ಯೂ ಡಿ ಇರ್ಬೋದು, ಈಗ ಇರಿಗೇಷನ್ ನಾನು ಮಾಡ್ಕೊಂಡಿದ್ದೀನಿ, ಪಿ ಡಬ್ಲ್ಯೂ ಡಿ ಇರ್ಬೋದು, ಎಲ್ಲ ಇಲಾಖೆಯನ್ನು ನಾವು ಹೊರಗೆ ತಗೊಳ್ತೀವಿ. ಯಾಕಂತಂದರೆ ನಮ್ಮ ಅಭಿವೃದ್ಧಿ ದೃಷ್ಟಿ. ಅವಧಿಪುರ ಚುನಾವಣೆ ಬರುತ್ತೆ ಅಂತ ನಾವು ವೆಲ್ಕಮ್ ಮಾಡ್ತೀವಿ. ರೆಡಿ ಇದ್ದೀವಿ ಮೇಡಮ್, ಕಾಂಗ್ರೆಸ್ ಚುನಾವಣೆ ನಾವು ರೆಡಿ ಇದ್ದೀವಿ.